ಈ ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಕನ್ಸಿಡರ್ 2 to 3 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಈ ನೋಡ್ರಿ, ಈ ಲೆಕ್ಕದಲ್ಲಿ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡೋಣ. 2x ಬರುತ್ತೆ, 1 0, ಮೇಲ್ಗಡೆ ಎಷ್ಟಿದೆ, ಎಕ್ಸ್ ಮಾತ್ರ ಇದೆ. ಅದಕ್ಕೆ ನಾನೇನ್ ಮಾಡ್ತೀನಿ, 2 ಇಂದ ಗುಣಿಸ್ಕೊಂಡು 2 ಇಂದ ಭಾಗಿಸ್ಕೊಳ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. 2 to 3 ಇದೆ, ಕರೆಕ್ಟಾ? ಇದು 1/2 ಇರಲಿ. ಡಿನಾಮಿನೇಟರ್ ನ್ಯೂಮರೇಟರ್ ಬರುತ್ತೆ ಅಂದ್ರೆ ಉತ್ತರ ಏನು, ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ. 2 to 3, 1/2 ಹೊರಗಿರಲಿ, ಲಾಗ್ ಆಫ್ 3 ಹಾಕೋಣ. 3 ಸ್ಕ್ವೇರ್ ಅಂದ್ರೆ 9, ಪ್ಲಸ್ 1 ಅಂದ್ರೆ 10 ಆಯ್ತು. ಮೈನಸ್ ಲಾಗ್ ಆಫ್ 2 ಹಾಕೋಣ, 2 ಸ್ಕ್ವೇರ್ ಅಂದ್ರೆ 4, ಪ್ಲಸ್ 1 ಅಂದ್ರೆ 5 ಆಯ್ತು. ಸರಿನಾ? ದಿಸ್ ಇಸ್ ಹಾಫ್ ಇಂಟು ಲಾಗ್ ಎ ಮೈನಸ್ ಲಾಗ್ ಬಿ ಅಂದ್ರೆ ಲಾಗ್ ಆಫ್ ಎ ಡಿವೈಡೆಡ್ ಬೈ ಬಿ ಅಂತ ಆಯ್ತು. ಅಂದ್ರೆ 1/2 ಇಂಟು ಲಾಗ್ ಆಫ್ 10/5 ಅಂದ್ರೆ ಎಷ್ಟು, 2 ಆಯ್ತು. ಸರಿನಾ? 17 ಲೆಕ್ಕಕ್ಕೆ ಬರೋಣ. ಸೊಲ್ಯೂಷನ್ ಕನ್ಸಿಡರ್ 0 to π/4 2 into sec² x ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ 2 into dx ಅಂತಿದೆ, ಕರೆಕ್ಟಾ? 2 ಇರಲಿ. ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟಗ್ರೇಷನ್ ಏನು, ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪವರ್ ಆಫ್ ಕ್ಯೂಬ್ಗೆ ಎಷ್ಟು, 4 ÷ 4 ಪ್ಲಸ್ 2 into 1 ಅಲ್ವಾ, 1 x. ಸರಿನಾ? ಈಗ ಲಿಮಿಟ್ ಹಾಕಬೇಕು 0 to π/4. ಸರಿನಾ? ಅಪ್ಪರ್ ಲಿಮಿಟ್ ಹಾಕೋಣ 2 into tan π/4 ಪ್ಲಸ್ ಇಲ್ಲಿ ಬರೋಣ π/4 ÷ 4 ಡಿವೈಡೆಡ್ ಬೈ 4 ಪ್ಲಸ್ 2 into π/4, ಕರೆಕ್ಟಾ? ಮೈನಸ್ ಎಕ್ಸ್ ಗೆ 0 ಹಾಕೋಣ 2 into tan 0 ಪ್ಲಸ್ 0 ÷ 4 ಅಂತ 0 ಡಿವೈಡ್ ಬೈ 4 ಪ್ಲಸ್ 2 into 0 ಅಂತ, ಕರೆಕ್ಟಾ? ನೋಡೋ, ಇದು 2 into tan π/4 ಅಂದ್ರೆ 1, ಪೈ ಏನು 4 ಸರಿ ಗುಣಿಸಿದ್ರೆ π/4 ಅಂತ, 4 ಸರಿ ಗುಣಿಸಿದ್ರೆ 4 ÷ 4 ಅಂತ, ಇಲ್ಲೊಂದು 4 ಇದೆ, ಸೇರಿಸಿದ್ರೆ ಎಷ್ಟಾಯ್ತು, 4 ÷ 5 ಆಯ್ತು, 2 ಹೋತು. ಹಾಗಾದ್ರೆ ಇಲ್ಲಿ ಉಳಿದ ಅಷ್ಟು π/2 ಮೈನಸ್ 2 into tan 0 0 ಪ್ಲಸ್ 0 ÷ 4 = 0, ಇದು ಸಹ 0, ಅದ್ರಲ್ಲಿ ಇಷ್ಟು ಏನಾಯ್ತು 0 ಆಯ್ತು, ಇಷ್ಟು ಮಾತ್ರ ಉಳಿದಿರೋದು. 2 into 1 ಅಂದ್ರೆ 2 ಪ್ಲಸ್ π/4 ÷ 4 ÷ 5 ಅಂತಾನೆ ಬರ್ರಿ ಪ್ಲಸ್ π/2 ಅಂತಾನೆ ಇರಲಿ. ದಿಸ್ ಇಸ್ ದಿ ಆನ್ಸರ್. ಗುಣಿಸಕ್ ಬರುತ್ತೆ ಅಂತ ಗುಣಿಸ್ತಾ ಕೂರ್ಬೇಡ್ರಿ, ಸುಮ್ನೆ ವೇಸ್ಟ್ ಆಗುತ್ತೆ ಟೈಮ್. ನೆಕ್ಸ್ಟ್ ಕ್ವಶನ್ ಬರೋಣ. ಸೊಲ್ಯೂಷನ್ ಕನ್ಸಿಡರ್ ಇಂಟಗ್ರಲ್ ಆಫ್ 0 to π sin² x/2 ಮೈನಸ್ cos² x/2 ಇಂಟು ಜಿ. ನೋಡು, sin² ಮೈನಸ್ cos² ಇದೆ, ಮೈನಸ್ ಹೊರಗೆ ತೆಗಿತೀನಿ, ತೆಗೆದ್ರೆ ಇದು ಉಲ್ಟಾ ಆಗ್ಬೇಕಲ್ವಾ. cos² x/2 ಮೈನಸ್ sin² x/2 ಇಂಟು ಡಿ ಎಕ್ಸ್ ಅಂತ 0 to π, ಇದು ಮೈನಸ್ ಇರಲಿ 0 to π. cos² θ ಮೈನಸ್ sin² θ ಅಂದ್ರೆ cos² × θ ಅಂದ್ರೆ ಇಷ್ಟಾಯ್ತು ಇಂಟು ಡಿ ಎಕ್ಸ್, ಕರೆಕ್ಟಾ? ಮೈನಸ್ cos x ಇಂಟಗ್ರೇಷನ್ sin x 0 to π, ಕರೆಕ್ಟಾ? ಮೈನಸ್ ಇರಲಿ, ಎಕ್ಸ್ π ಹಾಕಿದ್ರೆ sin π, ಎಕ್ಸ್ 0 ಹಾಕಿದ್ರೆ
sin 0, correct? Minus. Sin any number into pi is 0. Sin 0 is 0. Minus into 0 minus 0 is 0. You want to good day, but you don't have to go. Thanks.